सीरे उठ सीर महालक्ष्मी थर का नन गण्मे नाचिके दुड वडवे अंत वडवे हाक्रे तुम चना अत्ते अीरली तुम चना का अक् बनी नन रूम हमण निवत स्पेशल रेडी मीनाक्षिवत इन हम अड़े मन केस नोडो ने तुम गलीजा वर्सु बेदा ना हेल्क आकर्षण रूम सूपर आगे रेडी आगे हार को अन्नाती रात्रि एलू बयसो मोदलने रात्रि गुलाबी हू को नोडको हू नहीं चिखन नीला अर्थ आगल नानु रविचंद्रन अण्डा पिक्चर नोड़ी अदरल मामूल ओहो चिख हुड़गन बैल दुड मातु गोता अगे आकर्षण कनस हुड़गी तरने हू को ಅಂದ್ರೆ ನೀನು ರವಿಚಂದ್ರನ ಅಣ್ಣನ ಎಲ್ಲಾ ಪಿಕ್ಚರ್ ನೋಡಿದ್ಯಾ ಅಂತ ಆಯ್ತು ಏ ಆ ಹೂ ಕೊಡು ಅಂದೆ ಕಪ್ಪಿ ದೀಪಾ ಮಗಳಾಗಿ ನೀನು ತಂದೆ ತಾಯಿ ಮನೆಯಲ್ಲಿ ಇರೋದಕ್ಕೂ ಸೊಸೆಯಾಗಿ ಅತ್ತೆ ಮಾವನ ಮನೆಯಲ್ಲಿ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಮ್ಮ ತಾಯಿ ಮನೆಯಲ್ಲಿ ನೀನು ತಪ್ಪು ಮಾಡಿದ್ರೆ ತಂದೆ ತಾಯಿ ಪ್ರೀತಿಯಿಂದ ನಿನ್ನನ್ನು ಕ್ಷಮಿಸುತ್ತಾರೆ आदरे अत्ते मनेली नीनु आ मने मगळाद हागे ई नन्न मने मगळागो वर्गु निनगे निन्नदे आद कर्तव्यगळिवे नानु निन्न अत्ते नानु ईग निनगे हेळ्ता इरो मातन्न नन्न अत्ते नन्न मोदलने रात्रियल्लि हेळिद्रु ನನ್ನ ಮಗ ನಿನಗೆ ತಾಳಿ ಕಟ್ಟಿದ ತಕ್ಷಣನೇ ಈ ಮನೆ ನಿಂದಾಗ ಹೋಯಿತು ಈ ಮನೆನ ಈ ಮನೆಯಲ್ಲಿ ಇರೋರನ್ನ ನೀನು ಎಷ್ಟು ಇಷ್ಟಪಡ್ತೀಯ ಎಲ್ಲರ ಬೇಕು ಬೇಡಗಳನ್ನು ನೀನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀಯ ಅನ್ನೋದು ನಿನಗೆ ಬಿಟ್ಟಿತ್ತು मैसूर ವಿಳ್ಯದೆಲೆನಾ ಬೀಡ ಹಾಕೋಳ ಕಟ್ ಮಾಡ್ತಾರಲ್ಲ ಆ ತರ ಕಾಣಿಸ್ತಿದೆ ಇದನ್ನ ನೋಡಿದ್ರೆ ಆಕಾಶ ನನಗೆ ಅದಕ್ಕೆ ಜ್ಞಾಪಕ ಬರಲ್ಲ ಅಪ್ಪೋರ್ ಜ್ಞಾಪಕ ಬರ್ತಾರೆ ಮೈಸೂರು ವಿಳ್ಯದೆಲೆಗೂ ಬೀಡದೆಲೆಗೂ ವ್ಯತ್ಯಾಸ ಗೊತ್ತಿಲ್ಲದಿರೋ ಗುಬ್ಬು ಅಲ್ಲ ನಾನು ಎಷ್ಟೊಂದು ಪಿಕ್ಚರ್ ನೋಡಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಗೊತ್ತಾ ಹೊಸ ಸೊಸೆ ಪ್ರಸ್ತುತ ಕೋಣೆಲಿ ಹಳೆ ಸೊಸೆ ಈ ಅಡಿಗೆ ಮನೆಯಲ್ಲಿ ನನ್ನ ಕಡೆ ಬಂದ ತಕ್ಷಣ ಆ ಕಡೆ ಬಾಗಿಲು ಹಾಕೊಂಡು ಹೊಸ ಸೊಸೆಗೆ ಅದ ಯಾವ ಕೊಪ್ಪರಿಕೆ ಖಜಾನೆ ಬಗ್ಗೆ ಹೇಳ್ತಿದಾರೋ ಗೊತ್ತಾಗ್ತಾ ಇಲ್ಲ ಈ ಮನೆಯಲ್ಲಿ ಏನೋ ಸರಿ ಇಲ್ಲ ತೆರೆ 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 ಹೊಸ ಸೊಸೆ ಕಿವಿಗೆ ಈ ಅತ್ತೆ ಎಂಬ ಪ್ರಾಣಿ ಏನು ಹೊತ್ತಾ ಇದೆಯೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಏನು ಹೇಳ್ತಿರಬಹುದು
ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನಗೆ 17 ವರ್ಷ ತಾಯಿ ಮನೆ ಬಿಟ್ಟು ಬರಕಾಗ್ತಿರಲಿಲ್ಲ ಅತ್ತೆ ಮನೆ ರೀತಿ ರಿವಾಜುಗಳು ಅರ್ಥ ಆಗ್ತಿರಲಿಲ್ಲ ತಾಯಿ ಮನೆ ಮಮತೆ ಬಿಟ್ಟು ಅತ್ತೆ ಮನೆ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗಿತ್ತು ಹೆಣ್ಣುಮಕ್ಕಳಿಗೆ ತಾಯಿ ಮನೆ ಮನೆ ಅಲ್ಲ ಅತ್ತೆ ಮನೆ ನಂದು ಅಂತ ಅನ್ಕೊಳ್ಳದೆ ಹೋದ್ರೆ ಆ ಮನೆ ಯಾವತ್ತೂ ನಿಂದಾಗಲ್ಲ ನಿನ್ನನ್ನ ಹೆದರಿಸ್ತಾ ಇದೀನಿ ಅನ್ಕೊಂಡೆ ನಮ್ಮ ಅತ್ತೆ ನನ್ನನ್ನ ಬೆಳಗಿನ ಜಾವ ಬೆಳ್ಳಿ ಚುಕ್ಕೆ ಮೂಡಕ್ಕೆ ಮುಂಚೆನೆ ಜುಟ್ ಹಿಡಿದೆಬ್ಬಿಸಿ ಕೆಲಸ ಹೇಳ್ತಿದ್ರು ಅಂತ ಪರಿಸ್ಥಿತಿ ನೀನ್ ತಂದ್ಕೋಬೇಡ ನನ್ನ ಮಗನ ನೀನ್ ಕೈವಶ ಮಾಡ್ಕೊ ಅಂತ ನಾನು ನನ್ನ ಮಗನ ನಿನ್ನ ಹತ್ರ ಕಳಿಸ್ತಾ ಇಲ್ಲ ನಾನು ಅವನಮ್ಮ ನನ್ನ ಮಗನ ನಿನ್ನ ಕೊಡ್ತಾ ಇದೀನಿ ಅದರ ಹಿಂದೆ ಉದ್ದೇಶನೂ ಇದೆ ಸ್ವಾರ್ಥನೂ ಇದೆ ನನ್ನ ಮಗನ ನಿನ್ನ ಹತ್ರ ಕಳಿಸ್ತಾ ಇರೋ ಕಾರಣ ಒಂದು ವರ್ಷದೊಳಗೆ ನೀನು ನಿನ್ನ ಮಗನ ಅಂದ್ರೆ ನನ್ನ ಮೊಮ್ಮಗನ ಕೊಡು ಅನ್ನೋ ಉದ್ದೇಶಕ್ಕೆ ಅವತ್ತು ನಮ್ಮ ಅತ್ತೆ ಹೇಳಿದ್ದಕ್ಕೆ ನಾನು ಯಾವತ್ತು ಪ್ರಶ್ನೆ ಮಾಡಲಿಲ್ಲ ಅವರು ಹೇಳಿದ್ದನ್ನ ಕೇಳಿದೆ ಅವರ ಮಗನ್ನ ಪಡೆಕೊಂಡೆ ಅವರಿಗೆ ಅವರ ಮೊಮ್ಮಗನ್ನ ಕೊಟ್ಟೆ ಇವತ್ತಿಂದ ನನ್ನ ಮಗ ಕೂತಿರ್ಲಿ ನಿಂತಿರ್ಲಿ ಮಲಗಿರ್ಲಿ ಅಷ್ಟೇ ಯಾಕೆ ಅವನು ಉಸಿರಾಡ್ತಿದ್ರು ಅವನು ಸುಖವಾಗಿರಬೇಕು ಅದು ನಿನ್ನ ಕರ್ತವ್ಯ ಅದೇ ಹೆಣ್ಣಿನ ಧರ್ಮ ಗಂಡನ ಸುಖಕ್ಕೋಸ್ಕರ ಬದುಕೋ ಹೆಂಡತಿ ಜೀವನನೇ ಸಾರ್ಥಕ ಅದನ್ನ ಮಾತ್ರ ಮರಿಬೇಡ ಇನ್ನು ಮುಂದೆ ನಿನ್ನ ಸುಖ ಮುಖ್ಯ ಅಲ್ಲ ನಿನ್ನ ಗಂಡನ ಸುಖನೇ ನಿನ್ನ ಸುಖ ಈ ಮನೆ ಮಂದಿ ಸುಖನೇ ನಿನ್ನ ಸುಖ ಅಂತ ನೀನು ಅನ್ಕೊಳ್ಳದೆ ಹೋದ್ರೆ ಈ ಮನೆ ಯಾವತ್ತೂ ನಿನ್ನದಾಗಲ್ಲ ಹೆಣ್ಣಾಗಿ ಹುಟ್ಟಿದೀಯ ಹೆಣ್ಣಾಗಿ ಬದುಕು ಅತ್ತೆ ಕರೆದಾಗ ಓಡಿ ಬರೋ ಕಾಲಿರಬೇಕು ಸರಿ ಅತ್ತೆ ಅನ್ನೋ ನಾಲ್ಗೆ ಇರಬೇಕು ಅವಳ ಮೇಲೆ ಕೂತ್ಕೋಬಾರದು ಹಳೆತ್ಗೆ ಅಕ್ಕಿ ಡಬ್ಬದ ಮೇಲೆ ನಿಂತ್ಕೊಂಡು ಯಾಕೆ ಯೋಗ ಬೇಸಾಯ ಮಾಡ್ತಿದ್ದೀರಾ ಇವನು ಹೊಸಷ್ಟೇ ಇಲ್ಲ ಅದ್ಕೆ ಹಂಗೆ ಇರಿ ಅವನ್ ಕರಿತೀನಿ ಅಯ್ಯೋ ಬೇಡ ಕಣೋ ಅತ್ತೆನ್ ಕರಿಬೇಡ ಅತ್ತೆ ಬೇಡ ಅಂದ್ರೆ ಚಂದ್ರನ್ ಕರಿತೀನಿ ಅತ್ತೆನ ಬೇಡ ಚಂದ್ರನ ಬೇಡ ಆ ಬಿದ್ದೋಗಿರೋ ಡಬ್ಬ ತಂದು ನನ್ ಕಾಲ್ ಕೆಳಗಿಡು ಅದ್ ಸಾಕು ಅದ್ಕೆ ಸ್ವಲ್ಪ ಇರಿ ಅಕ್ಕಿ ಇಟ್ಟೆಲ್ಲ ಚೆಲ್ಲೋಗಿದೆ ಅದನ್ನ ತುಂಬಾದ್ಮೇಲೆ ಎತ್ ಕೊಡ್ತೀನಿ ಅಯ್ಯೋ ಬೇಡ ಕಂದ ನನ್ನ ಕೈ ಸೋತ ಹೋಗ್ತಾ ಇದೆ ಬೇಗ ಡಬ್ಬ ತಂದು ನನ್ನ ಕಾಲ್ ಕೆಳಗಿಡು ಅಯ್ಯೋ ಪಾಪಿ ನಕ್ತಿರ ನಿಮ್ ಬಾಯಿಗೆ ನೆಲ್ ಮೇಲೆ ಬಿದ್ರೆ ಅಕ್ಕಿ ಇಟ್ಟಾಕ ನಕ್ತಿದ್ಯಲ್ಲೋ ಕೈ ಹಿಡ್ದಾದ್ರೂ ಎತ್ತೋ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಕೆಳಗ್ ಬಿದ್ದಿದ್ದೀನಿ 2 ಸೆಕೆಂಡ್ ಅಲ್ಲಿ ಕೊಡ್ಬೇಕಂತೆ
ಇಲ್ದೇ ಇದ್ರೆ ಬಿದ್ದಿದ್ದು ಹಾಳಾಯ್ತು ಅಂತಾನೆ ಅರ್ಥ. ಲೇ, ನಿಮ್ಮ ಅಮ್ಮ ಹೇಳಿರೋದು ಜೀವ ಇಲ್ದೇ ವಸ್ತು ಬಗ್ಗೆ ಕಣೋ, ಜೀವ ಇರೋ ಮನುಷ್ಯ ಬಗ್ಗೆ ಅಲ್ಲ. ಅದ್ಗೆ ಇಟ್ಟಿನ ಡಬ್ಬ ಹತ್ತಿ ಅಟ್ಟಿ ಒಳಗೆ ನಿಜ ತಿಳ್ಕೋಬೇಕು ಅನ್ಕೊಂಡ್ರಿ, ಡಬ್ಬ ಕೈ ಕೊಡ್ತು ಕಾಲ್ ನೋವು ಮಾಡ್ಕೊಂಡ್ರಿ. ಈ ಅಕ್ಕಿ ಹಿಟ್ಟನ್ನೆಲ್ಲ ನೀವೇ ತುಂಬಿಡಿ, ರೊಟ್ಟಿನೂ ನೀವೇ ಮಾಡಿ, ನಾನು ಜಾಗ ಖಾಲಿ ಮಾಡ್ತೀನಿ. ಬೈ ಬಾಯ್. ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ತಪ್ಪು, ಆದ್ರೆ ಎಲ್ಲ ನಾನೇ ಮಾಡಬೇಕು. ನನ್ನ ಗೋಳು ಕೇಳೋರು ಇಲ್ಲಿ ಯಾರೂ ಇಲ್ಲ. ದೇವ್ರೆ ದೇವ್ರೆ ದೇವ್ರೆ, ಗುಂಡ್ಕಲ್ ತರ ಇರೋ ನನ್ ಗಂಡ ಎಲ್ಲೋದ್ರಪ್ಪ? ಇದು ನಿನ್ ಗಂಡನಿಗೆ ಕೊಡಬೇಕಾಗಿರೋ ಹಾಲು, ಮೊದಲ ರಾತ್ರಿ ಹಾಲು, ಕೇಶ್ರ ಬೆರೆಸಿರೋ ಹಾಲು. ಒಂದು ಜ್ಞಾಪಕದಲ್ಲಿ ಇಟ್ಕೊ, ನನ್ನ ಅತ್ತೆ ನನಗೆ ಹೇಳಿದ್ದನ್ನೇ ನೀನು ಹೇಳ್ತಾ ಇದ್ದೆ. ಈ ಹಾಲು ಹಾಲು ಆಗಬಹುದು, ಹಾಲ ಹಾಲನೂ ಆಗಬಹುದು. ಬಂದೇ ಬಿಟ್ರು. ಬನ್ನಿ ಅತ್ಗೆ, ಇಲ್ ನೋಡಿ ನಾವಿಬ್ರು ಬೆಡ್ ಮೇಲೆ ಹೃದಯ ಬಿಡಿಸಿದೀವಿ. ನಿಮ್ ಹೃದಯನೂ ಈ ಹೂವಿನ ತರಾನೆ, ನೀವು ಈ ಹೂವಿಗಿಂತನೂ ಚಂದ. ಇಲ್ಲಿ ಬರೀ ನಿಮ್ ಹೃದಯ ಅಲ್ಲ, ಆಕರ್ಷಣನ ಹೃದಯನೂ ಸೇರಿದೆ. ಅತ್ಗೆ, ಇದು ಬರೀ ಹೃದಯ ಅಲ್ಲ, ನಿಮ್ ಪ್ರೀತಿಯ ಮನೆ. ಇಲ್ಲಿ ನೀವು ಆಕರ್ಷಣ, ಯಾವಾಗ್ಲೂ ಬೆಚ್ಚಗಿರ್ಬೇಕು. ಈ ಸೂರಲ್ಲಿ ನಿಮ್ ಅಂದನ್ ಜೋಪಾನ ಮಾಡಕ್ಕೆ ಆಕರ್ಷಣ ಬರ್ತಾ ಇದಾರೆ. ಚಂದ್ರಿ, ಸುಮ್ನೆ ಕೊರಿಬೇಡ, ಅದ್ಗೆ ನಿನ್ ಮಾತು ಕೇಳಿಸ್ಕೊತಾ ಇದ್ದಾರೆ ಅನ್ಕೊಂಡ. ಸಿನಿಮಾಗಳಲ್ಲಿ ಹೀರೋಯಿನ್ ಡ್ರೀಮ್ ಲ್ಯಾಂಡ್ ಹೋಗಿರ್ತಾರಲ್ಲ, ಅಲ್ಲಿಗೆ ಇಷ್ಟೊತ್ತಿಗೆ ಅದ್ಗೇನು ಹೋಗಿರ್ತಾರೆ. ನೀನ್ ಸುಮ್ನೆ ಕಳ್ಸ್ಕೋ. ಅದ್ಗೆ, ಈ ಹೃದಯದ ಮನೆಗೆ ಬಲ್ಗಾಲಿಟ್ಟು ಹೇಗೆ ಹೋಗೋದು ಅಂತ ಕನ್ಸ್ ಕಾಣ್ತಾ ಇರಿ. ಅಷ್ಟೊಲ್ಲ ನಾನು ಆಕರ್ಷಣ ಕರ್ಕೊಂಡು ಬಂದ್ಬಿಡ್ತೀನಿ, ಯಾಕಂದ್ರೆ ನಿಮ್ ಕೈ ಹಿಡ್ದು ನಡ್ಸಕ್ ಅವರು ಬೇಕಲ್ವಾ? ಆಕರ್ಷಣ ಬನ್ನಿ, ನಿಮ್ ನೂರ್ ವರ್ಷ ಆಯ್ಸು, ಅದ್ಕೆ ಕಣ್ಣಲ್ಲೂ ನೀವೇ ಕಾಣ್ತಿದ್ರಿ, ಈಗ ಬಾಗ್ಲಲ್ಲೂ ನೀವೇ ಕಾಣ್ತಿದ್ದೀರಾ. ಬೇಗ ಹೋಗಿ, ಅದ್ಕೆ ನಿಮ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಹೋಗೋಕ್ಕಿಂತ ಮುಂಚೆ ಎರಡ್ ಸತಿ ಜೋರಾಗಿ ಉಸಿರಾಡ್ಕೊಂಡು ಹೋಗಿ. ಯಾಕೆ ಅಂದ್ರೆ ಅತ್ಗೆ ನೋಡಿದ ತಕ್ಷಣ ನಿಮ್ ಉಸಿರೇ ನಿಂತೋಗುತ್ತೆ, ಅತ್ಗೆ ದಸರಾ ಬೊಂಬೆ ತರ ಕಾಣ್ತಿದ್ದಾರೆ. ಬಾರೋ. ಅದು ಚಂದ್ರಿ ಅಪ್ಪು ಪಟ್ಪಟ ಅಂತ ಮಾತಾಡ್ತಾನೆ ಇರ್ತಾರೆ, ಅವ್ರಿಗೆ ತಮ್ಮನ್ನ ಕಂಡ್ರೆ ಪ್ರೀತಿ ಜಾಸ್ತಿ. ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಮನಸ್ಸಿನ ತುಂಬ ಮಾತುಗಳನ್ನ ತುಂಬ್ಕೊಂಬಂದಿದ್ದೀನಿ.
ಮದುವೆ ಅನ್ನೋದು ಎಂಥ ಮಂಗಳಕಾರಿ ಅಲ್ವಾ? ಎಲ್ಲೋ ಇದ್ ನಿಮ್ಮನ್ನ, ಎಲ್ಲೋ ಇದ್ ನನ್ನನ್ನ ಒಂದಾಗಿಸಿ ಬಾಳಿ ಅಂತ ಹೇಳುತ್ತೆ. ಜೊತೆ ಜೊತೆಯಾಗಿ ನಡಿಬೇಕು ಅಂತ ಏಳು ಹೆಜ್ಜೆನು ನಡೆಸುತ್ತೆ. ಸಾವಿರಾರು ಜನ ಸಾಕ್ಷಿಯಾಗ್ತಾರೆ. ಆಣೆಗಳನ್ನ ಮಾಡ್ತೀವಿ, ಪ್ರಮಾಣಗಳನ್ನ ಮಾಡ್ತೀವಿ. ಈ ಮದುವೆಯಿಂದ ನಿಮ್ಮ ಕಡೆ ಬಂಧು ಬಳಗ, ನಮ್ಮ ಕಡೆ ಬಂಧು ಬಳಗ ಎಲ್ಲರೂ ಸಂಬಂಧಿಕರಾಗ್ತಾರೆ. ಎಂಥ ಸೋಜಿಗ ಅಲ್ವಾ? ಇನ್ನು ಮುಂದೆ ನಾವಿಬ್ರು ಒಂದೇ ಸೂರ್ಯನ ಕೆಳಗಡೆ ಒಂದೇ ಹಾಸಿಗೆ ಹಂಚಿಕೊಂಡು ಒಟ್ಟಿಗೆ ಬದುಕ್ತೀವಿ. ಈ ಸವಿಗಳಿಗೆ ಜೀವನ ಪೂರ್ತಿ ಸವಿ ಸವಿಯಾಗಿರಬೇಕು. ಈ ಸವಿಗಳಿಗೆ ಜೀವನ ಪೂರ್ತಿ ಸವಿ ಸವಿಯಾಗಿರಬೇಕು. ಅಪ್ಪ, ಇನ್ ಎರಡು ವರ್ಷದಲ್ಲಿ ನಾನು IPS ಆಫೀಸರ್ ಆಗ್ತೀನಿ. ಇನ್ನು ಮುಂದೆ ನಿನ್ನ ಸುಖ ಮುಖ್ಯ ಅಲ್ಲ, ನಿನ್ನ ಗಂಡನ ಸುಖನೇ ನಿನ್ನ ಸುಖ, ಈ ಮನೆ ಮಂದಿ ಸುಖನೇ ನಿನ್ನ ಸುಖ ಅಂತ ನೀನು ಅನ್ಕೊಳ್ಳದೆ ಹೋದ್ರೆ ಈ ಮನೆ ಯಾವತ್ತೂ ನಿನ್ನದಾಗಲ್ಲ. ಇನ್ನು ಮುಂದೆ ಈ ಮನೆ ನಗು, ಸಂತೋಷ, ಏಳಿಗೆ, ಗೌರವ ಎಲ್ಲ ನಿಮ್ಮ ಕೈನಲ್ಲೇ ಇದೆ. ನೀವು ಈ ಮನೆ ನಂದಾದೀಪ ಆಗಬೇಕು. ನಿಮ್ಮ ಹೃದಯದ ಬೆಳಕಿಂದ ನನ್ನನ್ನು, ನಿಮ್ಮ ಕರ್ತವ್ಯದ ಬೆಳಕಿಂದ ಈ ಮನೆಯನ್ನ ಸದಾ ಬೆಳಗ್ತಿರ್ಬೇಕು. ಮನೆ ಮನಸ್ಸು ಎರಡರಲ್ಲೂ ಎಂದೂ ಅರ್ದೇ ಇರುವಂಥ ದೀಪ ಹಚ್ಚಬೇಕು ನೀವು. ನನ್ನ ಮಗನ ನಿನ್ನ ಹತ್ರ ಕಳಿಸ್ತಾ ಇರೋ ಕಾರಣ, ಒಂದು ವರ್ಷದೊಳಗೆ ನೀನು ನಿನ್ನ ಮಗನ, ಅಂದರೆ ನನ್ನ ಮೊಮ್ಮಗನ ಕೊಡು ಅನ್ನೋ ಉದ್ದೇಶಕ್ಕೆ. ಈ ಮನೇಲಿ ಅತ್ತೆ ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಅವ್ರು ಹೇಳ್ದಂಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಇಲ್ಲದೆ ಹೋದ್ರೆ ಈ ಮನೆ ಕೆಲಸದೊಳಗೂ ಸೊಸೆಗೂ ಯಾವ ವ್ಯತ್ಯಾಸನೂ ಇರಲ್ಲ.